ಆಸಕ್ತರೆ ಆಸೆ ಪಡ್ಲಿ ಬೇಜಾರಿಲ್ಲ. ಸದ್ಯ ಆನ್ಲೈನ್ ರೆಸೊಲ್ಯೂಷನ್ ಮಾಡಿದ್ದೀವಿ. ನನಗೆ ಯಾವ ಶಾಸಕರು ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ 135 ಶಾಸಕರು ನನ್ನ ಜೊತೆಯಲ್ಲೇ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಸೋನಿಯಾ ಅವರಿಗೆ 135 ಶಾಸಕರನ್ನ ಅರ್ಪಿಸಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲರೂ ಸಿಎಂ ಆಸಕ್ತರೆ ಆಸೆ ಪಡಲಿ, ಅದಕ್ಕೆ ಯಾವ ಬೇಜಾರಿ ಇಲ್ಲ. ಆದರೆ ನಾನು ಮಾತ್ರ ಸೋನಿಯಾ ಗಾಂಧಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷನಾಗಿ 135 ಶಾಸಕರನ್ನು ಅರ್ಪಿಸಿದ್ದೇನೆ. ನನ್ನ ಹತ್ರ ಯಾರೂ ಇಲ್ಲ, ಆದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಜನ ಇದ್ದಾರೆ. ಸಿಎಂ ಆಯ್ಕೆಯನ್ನು ಹೈಕಮಾಂಡ್ಗೆ ಒಪ್ಪಿಸಿದ್ದೀವಿ. ಸೋನಿಯಾ ಗಾಂಧಿ ಅವರೇ ಸಿಎಂ ಆಯ್ಕೆ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಒಂದು ಲೈನ್ ರೆಸೊಲ್ಯೂಷನ್ ಮಾಡಿದ್ದೀವಿ, ಒಂದು ಲೈನ್ ರೆಸೊಲ್ಯೂಷನ್ ನಾವು ಮಾಡಿದ್ದೀವಿ. ನನಗೆ ಯಾವ ಶಾಸಕರು ಏನು ಮಾಡಿದಾರೋ ಗೊತ್ತಿಲ್ಲ. ನನಗೆ ನನ್ನ ಹತ್ರ 135 ಜನ ಶಾಸಕರಿದ್ದಾರೆ. 135 ಶಾಸಕರು ನನ್ನ ಹತ್ರ ಇದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ನನ್ನ ಮಾಡಿದ್ದಾರೆ. ನಾನು ಅವ್ರಿಗೆ ಅರ್ಪಿಸಿದ್ದೀನಿ. ಯಾರಿಗೆ ಒಪ್ಪಿಸಿದ್ದೀನಿ? ಹೈಕಮಾಂಡ್ ಅವ್ರಿಗೆ ಒಪ್ಪಿಸಿದ್ದೀನಿ. ಯಾರು ಎಷ್ಟು ಜನ ಆರು ಇಟ್ಕೊಳ್ಳಿ, ನಂದೇನು ತಗರಾಲಿಲ್ಲ. ನನ್ನ ಹತ್ರ ಯಾರೂ ಇಲ್ಲ. 135 ಜನ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾರೆ. ನಾನು ಸೇರಿ ಕಾಂಗ್ರೆಸ್ ಪಾರ್ಟಿಲಿ. ನನಗೆ ಒನ್ ಲೈನ್ ರೆಸೊಲ್ಯೂಷನ್ ಮಾಡಿದ್ದೀವಿ, ಒನ್ ಲೈನ್ ರೆಸೊಲ್ಯೂಷನ್ ನಾವು ಮಾಡಿದ್ದೀವಿ. ನನಗೆ ಯಾವ ಶಾಸಕರು ಏನು ಮಾಡಿದಾರೋ ಗೊತ್ತಿಲ್ಲ. ನನಗೆ ನನ್ನ ಹತ್ರ 135 ಜನ ಶಾಸಕರಿದ್ದಾರೆ. 135 ಶಾಸಕರು ನನ್ನ ಹತ್ರ ಇದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ನನ್ನ ಮಾಡಿದ್ದಾರೆ. ನಾನು ಅವ್ರಿಗೆ ಅರ್ಪಿಸಿದ್ದೀನಿ. ಯಾರಿಗೆ ಒಪ್ಪಿಸಿದ್ದೀನಿ? ಹೈಕಮಾಂಡ್ ಅವ್ರಿಗೆ ಒಪ್ಪಿಸಿದ್ದೀನಿ. ಯಾರು ಎಷ್ಟು ಜನ ಆರು ಇಟ್ಕೊಳ್ಳಿ, ನಂದೇನು ತಗರಾಲಿಲ್ಲ. ನನ್ನ ಹತ್ರ ಯಾರೂ ಇಲ್ಲ. 135 ಜನ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾರೆ. ನಾನು ಸೇರಿ ಕಾಂಗ್ರೆಸ್ ಪಾರ್ಟಿಲಿ